ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ? ಮೇಷರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂತಂದರೆ ಸಹೋದರ ಸಹಕಾರ ಪ್ರಯಾಣದಲ್ಲಿ ನೋಡಿ. ಏನು ಇದು ಕಾರಣ ಅಂತಂದರೆ ಚಂದ್ರನ ಬಲ ಚೆನ್ನಾಗಿದೆ, ಹೀಗಾಗಿ ಸಹೋದರ ಸಹಕಾರ ಇತ್ಯಾದಿಗಳನ್ನು ಕಾಣ್ತೀರಾ. ಸೇವಕರು, ಸಹಾಯಕರು, ಯಾರೋ ಒಂದು ನಿಮಗೆ ಸಹಾಯ ಮಾಡ್ತಕ್ಕಂಥವ್ರು, ಇಂಥವ್ರದ್ದನ್ನೆಲ್ಲ ನೋಡಬಹುದು ವಾರದ ಆದಿಯಲ್ಲಿ. ಆದರೆ ಮಾಂದಿ ಉದಯ ಆಗಿದೆ ಚತುರ್ಥದಲ್ಲಿ ಸೋಮವಾರದ ಮಟ್ಟಿಗೆ, ಈ ಕಾರಣದಿಂದಾಗಿ ಸೋಮವಾರ ಪ್ರಯಾಣದಲ್ಲಿ ತೊಂದರೆ ಆಗಬಹುದು. ಹೀಗಾಗಿ ಸೋಮವಾರ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಾರ ಮಧ್ಯಭಾಗದಲ್ಲಂತೂ ತುಂಬ ಚೆನ್ನಾಗಿದೆ, ಕೃಷಿ ಉತ್ಪನ್ನ ವ್ಯಾಪಾರ ಅಥವಾ ಕೃಷಿ ಸಂಬಂಧಿ ಯಾವುದೇ ಚಟುವಟಿಕೆಗಳಿಗೆ ವಿಶೇಷವಾದ ಸ್ಥಾನಮಾನ ಮಾನ್ಯತೆ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಫಲ ಸಮೃದ್ಧಿ ಇವೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ವಾಟರ್ ಸೋರ್ಸ್ ಅಂತೀವಲ್ಲ, ನೀರು, ಎಷ್ಟೋ ಜನಕ್ಕೆ ನೀರಿನ ಅಭಾವ ಇದೆ. ಆದರೆ ವಾರದ ಮಧ್ಯಭಾಗದಲ್ಲಿ ಮೇಷರಾಶಿಯವರಿಗೆ ತೊಂದರೆ ಆಗೋದಿಲ್ಲ ನೀರಿಗೆ. ಮತ್ತು ತಾಯಿಯ ಬಾಂಧವ್ಯ ಚೆನ್ನಾಗಿರುತ್ತೆ, ಬಂಧುಗಳ ಮಿತ್ರರ ಸಹಾಯ ಚೆನ್ನಾಗಿರುತ್ತದೆ, ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಕೂಡ ಹೆಚ್ಚಿನ ಸೌಖ್ಯವನ್ನು ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಅಂತೂ ಈ ವಾರ ನಿಮಗೆ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಒಂದು ಸಾಧ್ಯತೆಯನ್ನು ಗ್ರಹಗಳು ಸೂಚಿಸ್ತಾ ಇದ್ದಾವೆ. ವಾರದ ಅಂತ್ಯದಲ್ಲಿ ಗಮನಿಸಿಕೊಂಡ್ರೂ ಕೂಡ ನಿಮಗೆ ಚೆನ್ನಾಗಿದೆ, ಮಕ್ಕಳಿಂದ ಸಹಾಯ ಆಗ್ತಕ್ಕಂಥದ್ದು ಇತ್ಯಾದಿ ಶುಭ ಫಲ ಕಾಣಲಿಕ್ಕೆ, ವೃತ್ತಿಯಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಇತ್ಯಾದಿ ಚೆನ್ನಾಗಿದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಈ ಕಾರಣದಿಂದಾಗಿ ಈ ಒಂದು ವಾರದಲ್ಲಿ ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಆರ್ಥಿಕ ಲಾಭ, ಸ್ತ್ರೀಯರಿಗೆ ಹಣಕಾಸಿನ ತೊಂದರೆ, ಏನು ಲಾಭನೂ ಇದೆ ತೊಂದರೆನೂ ಇದೆಯಲ್ಲ ಅಂತಂದರೆ, ಚಂದ್ರಮಾಂದಿ ಸೋಮವಾರದ ಮಟ್ಟಿಗೆ ನಿಮಗೆ ಫಲದಾಯಕ, ಆದರೆ ಮಂಗಳವಾರ ನಿಮಗೆ ಆ ಒಂದು ತೊಡಕು ಹಣದ ಸ್ತ್ರೀಯರು. ಯಾಕಂದರೆ ಚಂದ್ರ ಮಾಂದಿ ಜೊತೆಗೆ ಸೇರಿದಾಗ ಏನಾಗುತ್ತಪ್ಪ ಅಂದರೆ ಸ್ತ್ರೀಯರಿಗೆ ಬುದ್ಧಿ ಚಾಂಚಲ್ಯವಾಗುತ್ತೆ, ಬೇಡದೇ ಇರತಕ್ಕಂಥ ಆಸಕ್ತಿ ಉಂಟಾಗಿ ಅದಕ್ಕೊಂದಷ್ಟು ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ಇನ್ಯಾರೋ ಸುಮ್ಮನೆ ಹೆಣ್ಣುಮಕ್ಕಳ ಸ್ವಭಾವ ಹೇಗೆ ಅಂದರೆ ಬಹಳ ಬೇಗ ಮರುಗಿಬಿಡೋದು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತಂದು. ಆದರೆ ಅವ್ರಿಗೆ ನಿಜವಾಗಿ ಕಷ್ಟ ಇದೆಯಾ ಇಲ್ಲವಾ ಪರಿಶೀಲಿಸೋದಿಲ್ಲ, ಯಾಕೆಂದರೆ ತಾಯಿ ಕರುಳು ಅವ್ರದ್ದು. ಅಂಥ ರೀತಿ ಸಂದರ್ಭದಲ್ಲಿ, ಅಂಥ ರೀತಿಯಲ್ಲಿ ನೀವು ಹಣ ಕಳ್ಕೊಳ್ಳೋ ಸಾಧ್ಯತೆ ಇದೆ ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಬೇಕು ಈ ವಾರ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ವ್ಯಯ, ಯಥಾಪ್ರಕಾರ ಯಾವುದೋ ಒಂದು ಜವಾಬ್ದಾರಿಯುತವಾದ ಕೆಲಸ ವಹಿಸ್ತಾರೆ, ಅದಕ್ಕೆ ನೀವು ಒಳ್ಳೆಯ ಹೆಸರು, ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಬೇಕು ಅಂಥೇಳಿ ನಿಮ್ಮ ಜೋಬಿಂದನೇ ತೆಕ್ಕೊಡೋದು, ಇಂಥದ್ದೊಂದು ಸಂದರ್ಭ ಸೂಚಿಸ್ತಾ ಇದೆ ವಾರದ ಅಂತ್ಯದಲ್ಲಿ. ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ, ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ, ಆ ಮಿತ್ರರಿಗಾಗಿಯೇ ನೀವು ಜವಾಬ್ದಾರಿ ತೊಗೊಂಡು ಆ ಜವಾಬ್ದಾರಿಯಿಂದ ಹಣ ಕಳ್ಕೊಳ್ಳೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ವಾರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಜಾಗೃತರಾಗಿರಬೇಕು. ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ನಿಮ್ಮ ಮಿಥುನ ರಾಶಿ ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯ ವ್ಯತ್ಯಾಸ, ಹಣಕಾಸಿನ ವ್ಯತ್ಯಾಸ, ಇದು ಯಾಕಪ್ಪ ಅಂತಂದರೆ ಚಂದ್ರ ಚೆನ್ನಾಗಿದ್ದ ಧನಾಧಿಪತಿ ಚೆನ್ನಾಗಿದ್ದಾಗ ಹಣ ಉತ್ಪಾದನೆ ಆಗುತ್ತೆ. ಅಥವಾ ಹಣಕಾಸಿನ ಅನುಕೂಲ ಯಾರನ್ನೋ ಕೇಳಿರ್ತೀರಾ, ತುಂಬ ಕಷ್ಟ ಇದೆ ಇವತ್ತೊಂದು ಸ್ವಲ್ಪ ಸಹಕಾರ ಮಾಡಬೇಕು ನೀವು ಅಂತ, ಪಾಪ ಆಯಿತು ಓಕೆ ಒಪ್ಕೊಳ್ತಾರೆ. ಆದರೆ ಮಂಗಳವಾರದ ಮಟ್ಟಿಗೆ ಅದೇ ನಿಮಗೆ ಮುಳುವಾಗ್ಬಿಡುತ್ತೆ, ಯಾಕಾದರೂ ಇಸ್ಕೊಂಡಪ್ಪ ಅಂತ ಅನಿಸ್ಬಿಡುತ್ತೆ. ಮತ್ತು ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹೆಣ್ಣುಮಕ್ಕಳಿಗೆ ದೇಹದ ಏನು ಬಲ ಕುಸಿತಕ್ಕಂಥ ಸಾಧ್ಯತೆ, ಚಂದ್ರ ಸ್ವಲ್ಪ ನೀರಿನ ಅಧಿಪತಿ ಅಲ್ವಾ, ಅದು ಮಾಂದಿ ಸೇರಿಬಿಟ್ರೆ ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ, ಶೀತ ಮೂಗು ಸೋರೋದು ಇದೆಲ್ಲ ಶುರುವಾಗ್ಬಿಡೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಆದರೆ ಎಚ್ಚರಿಕೆ ಬೇಕು. ಸಹೋದ್ಯೋಗಿಗಳ ಸಹಕಾರ ಹೇಗಿರ್ತದಪ್ಪ ಅಂದರೆ ತುಂಬ ಸಹಾಯ ಮಾಡ್ತೀನಿ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ, ಒಳಗೆ ಬೇರೆಯೇ ವ್ಯವಸ್ಥೆ ಆಗ್ತಾಯಿರುತ್ತೆ. ಇದನ್ನು ಗಮನಿಸಬೇಕು ಈ ವಾರದ ಆದಿಯಲ್ಲಿ ನೀವು ವೃತ್ತಿ ಅಂದರೆ ನಿಮ್ಮ ಕೆಲಸಗಳ ವಿಚಾರದಲ್ಲಿ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಆರೋಗ್ಯ ವ್ಯತ್ಯಾಸ ಇದೆ, ಆದರೆ ಕುಟುಂಬದವ್ರ ಸಹಕಾರ, ಸ್ತ್ರೀಯರಿಗೆ ಒಂದು ಬಲ, ಹಣಕಾಸಿನ ಸಹಾಯ ಮತ್ತು ಮಾತಿನಿಂದ ಕಾರ್ಯ ಸಾಧನೆ ಇವೆಲ್ಲ ಇದೆ. ಆರೋಗ್ಯ ಸಣ್ಣ ಪುಟ್ಟ ತೊಡಕು, ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹೆಚ್ಚಿನ ಅನುಕೂಲ ವಾರ ಮಧ್ಯಭಾಗದಲ್ಲಿ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ, ಒಳ್ಳೆ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ವಾರದ ಅಂತ್ಯದಲ್ಲೂ ಕೂಡ ಲಾಭ ಇದೆ, ಮತ್ತು ಜೊತೆಗೆ ಸಹೋದರ ಸಹಕಾರ ಇದೆ, ಧೈರ್ಯ ಇದೆ, ಮುಖ್ಯವಾಗಿ ಏನನ್ನು ಮಾಡ್ತೀನಿ ಅನ್ನೋ ಛಾತಿ ಬೇಕು. ನಾನು ಪ್ರಾರಂಭದಲ್ಲಿ ನಿಮಗೇನು ಹೇಳಿದ್ನಲ್ಲ, ಒಂದು ಸುಭಾಷಿತ ನೋಡಿದ್ವಲ್ಲ, ಮನೋಬಲ ಇಲ್ಲದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ಮನೋಬಲ ಬೇಕು, ಆ ಒಂದು ಒಂದು ಸಂದರ್ಭವನ್ನು, ಆ ಒಂದು ಫಲವನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರದ ಅಂತ್ಯದಲ್ಲಿ ಚೆನ್ನಾಗಿದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಕಾರಣ ಏನಪ್ಪ ಅಂದರೆ ಸುಖಾಧಿಪತಿ ಜನ್ಮಾಧಿಪತಿ ಬುಧ ನೀಚನಾಗಿರೋದ್ರಿಂದ, ರಾಹುಯುಕ್ತನಾಗಿರೋದ್ರಿಂದ ಪಾಪ ಬುಧ ಸ್ಥೈರ್ಯುತಃ ಅಂತ ಮಾತು ಶಾಸ್ತ್ರದ ವಾಣಿ. ಬುಧನಿಗೆ ಬಲಹೀನತೆ ತುಂಬ ಇದೆ, ಹೇಗೆ ಅವನು ಬಲಿಷ್ಠನೋ ಒಳ್ಳೆ ಕ್ಷೇತ್ರಗಳಲ್ಲಿ, ಕೆಲವು ಕ್ಷೇತ್ರಗಳಲ್ಲಿ ಹಾಗೆ ಅವನು ತೊಂದರೆಯನ್ನು ಮಾಡ್ತಾನೆ. ಈ ಕಾರಣದಿಂದಾಗಿ ವಿಷ್ಣು ಸಹಸ್ರನಾಮ ತುಂಬ ಸಹಾಯವಾಗುತ್ತೆ, ಅದನ್ನು ಹೇಳ್ಕೊಳ್ಳಿ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ಅನುಕೂಲ, ಸಣ್ಣ ಪುಟ್ಟ ತೊಡಕುಗಳು. ಕಾರಣ ಏನಪ್ಪ ಅಂದರೆ ಚಂದ್ರ ನಿಮಗೆ ವ್ಯಯದಲ್ಲಿದ್ದಾನೆ. ಕರ್ಕಟಕ ರಾಶಿಯವರಿಗೆ ವ್ಯಯದ ಚಂದ್ರನಿಂದಾಗಿ ಹೆಚ್ಚು ಲಾಸ್ ಆಗುತ್ತೆ, ಒಳ್ಳೆಯ ಕಾರ್ಯನೇ ಆದರೆ ಹಣ ಅಂತೂ ಹೋಗ್ತಾ ಇರುತ್ತೆ, ಆ ರೀತಿಯ ಒಂದು ತೊಡಕು. ಅದನ್ನು ಅನುಭವಿಸೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅಂಥದ್ದೊಂದು
ಈ ಬಿಸಿ ತುಪ್ಪ ಅಂತಾರಲ್ಲ ಹಾಗೆ ಅಂಥದ್ದೊಂದು ಸಂದರ್ಭ ಈ ವಾರದ ಆದಿಯಲ್ಲಿ ಉಂಟಾಗುತ್ತೆ. ಮತ್ತು ಆರೋಗ್ಯದಲ್ಲಿ ತೊಡಕಾಗಿ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಅಥವಾ ಇನ್ನೇನೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಈ ತೊಡಕುಗಳಿಗೆ ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ತುಂಬ ಹಚ್ಚಿಕೊಂಡವರು, ತುಂಬ ಆಪ್ತರು, ತುಂಬ ಇಷ್ಟಪಟ್ಟವರು ಅಂಥವರಿಂದ ಸ್ವಲ್ಪ ದೂರ ಆಗೋದು, ಒಂಥರ ಕಾಯ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ ಅಂಥದ್ದೊಂದು ಲಕ್ಷಣ ಇದೆ. ಆದರೆ ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ವಾರದಾದಿಯಲ್ಲಿ ನೀವು ಕೆಲಸಕ್ಕೆ ಹೋಗದೇ ಇದ್ದರೂ ಆರೋಗ್ಯ ಚೆನ್ನಾಗಿಲ್ಲಪ್ಪ ಅಂತಂದರೂ ಕೆಲಸ ಮಾತ್ರ ಆಗ್ತಾಯಿರುತ್ತೆ, ನಿಮ್ಮ ಕೆಲಸಗಳೇನೋ ಅದು ನಿಭಾಯಿಸ್ತೀರಿ, ಅಂಥದ್ದೊಂದು ಚೆನ್ನಾಗಿದೆ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಇದೆ, ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ಚಂದ್ರ ರಸಕಾರಕ, ಹೀಗಾಗಿ ರಸೋತ್ಪತ್ತಿ ಅಂಥ ಕ್ಷೇತ್ರಗಳು ಅಂದರೆ ಉದಾಹರಣೆಗೆ ಧಾನ್ಯ, ಅಂತೂ ಆಹಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲವೂ ಅದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ, ವಿದೇಶ ವಹಿವಾಟಿನ ಅನುಕೂಲಗಳು ಚೆನ್ನಾಗಿರ್ತವೆ. ಸಣ್ಣ ಪುಟ್ಟ ತೊಡಕುಗಳಿರ್ತವೆ, ಸಣ್ಣ ಪುಟ್ಟ ವ್ಯಯಗಳಿರ್ತವೆ, ಅದೇನು ಅಷ್ಟು ತೊಂದರೆ ಅಷ್ಟು ಗಾಬರಿ ಆಗಬೇಕಾದ್ದಿಲ್ಲ ತಾವು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ವೃತ್ತಿಯಲ್ಲಿ ತೊಡಕುಗಳು ಉಂಟಾಗುತ್ತೆ, ಸಣ್ಣ ಪುಟ್ಟ ಕಿರಿಕಿರಿ ವಿಘ್ನಗಳು, ಕೆಲಸ ಆಗದೇ ಇರತಕ್ಕಂಥದ್ದು, ಎಷ್ಟು ಶ್ರಮ ತೊಗೊಂಡ್ರೂ ಆಗಲ್ಲ, ಎಷ್ಟು ಹೊತ್ತಾದರೂ ಕೆಲಸ ಮುಗಿಯಲ್ಲ, ಇನ್ನೊಬ್ಬರ ಕೆಲಸನೂ ನಿಮ್ಮ ತಲೆ ಮೇಲೆ ಬಂದು ಬೀಳೋದು, ಇವುಗಳೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ವಾರದ ಅಂತ್ಯಭಾಗದಲ್ಲಿ ಶುಕ್ರವಾರ ನಿಮಗೆ ಸ್ವಲ್ಪ ತಲೆನೋವು, ಶನಿವಾರ ಮಾತ್ರ ತುಂಬ ಚೆನ್ನಾಗಿರ್ತೀರ, ಒಳ್ಳೆಯ ವೀಕೆಂಡಲ್ಲಿ ನೀವು ಮಸ್ತ್ ಮಜಾ ಅಂತಾರಲ್ಲ, ಆ ರೀತಿಯ ಒಂದು ಸಂದರ್ಭವನ್ನು ಚಂದ್ರ ಗುರು ಇಬ್ಬರು ತಂದುಕೊಡ್ತಾರೆ. ಕೆಲಸದಲ್ಲಿ ಅಷ್ಟು ತೊಡಕಿರೋದಿಲ್ಲ, ನಿರಾಳವಾಗಿರ್ತೀರ, ಕುಟುಂಬದ ಒಡನಾಟ ಚೆನ್ನಾಗಿರುತ್ತೆ, ಹೊರಗಡೆ ವಿಹಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಗುರು ದರ್ಶನ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಇದು ನಿಮಗೆ ಹೆಚ್ಚಿನ ಬಲ ತಂದುಕೊಡುತ್ತೆ. ಸಿಂಹರಾಶಿಯವರಿಗೆ ನೋಡಿದ್ರೆ ವಾರದ ಆದಿಯಲ್ಲಿ ನಿಮಗೆ ಆಪ್ತರಿಗಾಗಿ ಹೆಚ್ಚಿನ ವ್ಯಯ, ಸ್ತ್ರೀಯರಿಗೆ ಅಧಿಕ ವ್ಯಯ. ಯಾಕಪ್ಪ ಅಂತಂದರೆ ನೋಡಿ, ಚಂದ್ರ ವ್ಯಯದಲ್ಲಿದ್ದಾನೆ, ಹೀಗಾಗಿ ಇಷ್ಟಪಟ್ಟವರಿಗೆ ಹೆಚ್ಚಿನ ಖರ್ಚು ಮಾಡಬೇಕಾಗುತ್ತೆ. ನೀವೇ ಕರ್ಕೊಂಡು ಹೋಗಿ ಒಂದು ಉಡುಗೊರೆ ಕೊಡಿಸ್ತಕ್ಕಂಥದ್ದು, ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ, ಮುಂಚೆನೇ ಒಂದು ಸ್ವಲ್ಪ ಕೊಡಿಸ್ಕೊಂಡ್ರೆ ಏನೋ ಬಟ್ಟೆ ಗಿಟ್ಟೆ ಸರಿ ಸಿದ್ಧತೆ ಮಾಡ್ಕೊಳ್ತಾರೆ, ಹೊಲಿಸ್ಕೊಳ್ತಾರೆ, ಸ್ಟಿಚಿಂಗ್ ಮಾಡಿಸ್ತಾರೆ, ಈ ಥರದಕ್ಕೆ ಒಂದಷ್ಟು ಖರ್ಚಾಗೋ ಸಾಧ್ಯತೆ ಸೂಚಿಸ್ತಾ ಇದೆ ಸಿಂಹರಾಶಿಯವರಿಗೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಯಾಕೆಂದರೆ ಶುಕ್ರ ಚೆನ್ನಾಗಿದ್ದಾನೆ, ಶುಕ್ರನ ದೃಷ್ಟಿ ಜನ್ಮಕ್ಕಿದೆ, ಶತ್ರುವೇ ಆಗಿರಬಹುದು ಆದರೆ ಶುಭ ಫಲ ಅಂತೂ ಇದೆ, ಯಾಕಂದರೆ ಶುಕ್ರನ ಸಂಚಾರ ಚೆನ್ನಾಗಿರೋದ್ರಿಂದಾಗಿ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ ಸಿಂಹರಾಶಿಯವರಿಗೆ, ಇನ್ನೂ ಸ್ವಲ್ಪ ದಿವಸ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು ನೀವು. ವಾರ ಮಧ್ಯಭಾಗದಲ್ಲಿ ನಿಮಗೆ ವೃತ್ತಿಯಲ್ಲಿ ಕಿರಿಕಿರಿ ಶುರುವಾಗಿಬಿಡುತ್ತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ತೊಡಕುಗಳು, ಎಷ್ಟು ಪ್ರಯತ್ನ ಪಟ್ಟರೂ ಆಗದೇ ಇರತಕ್ಕಂಥದ್ದು, ಮತ್ತು ವೃತ್ತಿಯ ಸ್ಥಳದಲ್ಲೇ ಸಮಸ್ಯೆಗಳ ಸುಳಿ, ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ನೀವು ವೃತ್ತಿಯ ಸ್ಥಳದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರಿಗೆ ನಿಮ್ಮ ಕೆಲಸ ವಹಿಸೋ ಮುಂದೆ ಸ್ವಲ್ಪ ಜಾಗ್ರತೆ ಇರಬೇಕು, ಅದರ ಬಗ್ಗೆ ನೀವು ಗಮನ ಹರಿಸಬೇಕು. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ವಾರಾಂತ್ಯದಲ್ಲಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತದೆ, ಮತ್ತು ಗುರುತರವಾದ ಜವಾಬ್ದಾರಿ ಅಂತೀವಲ್ಲ, ತುಂಬ ಹೆಚ್ಚಿನ ಗೌರವಯುತ ಜವಾಬ್ದಾರಿಗಳು ನೀವು ನಿಭಾಯಿಸ್ತೀಯ ಮಾಡು, ಅಂಥವುಗಳಲ್ಲಿ ನೀವು ತೊಡಕನ್ನು ಸಿಕ್ಕಾಕೊಳ್ತೀರಾ, ನಿಭಾಯಿಸೋದು ಕಷ್ಟ ಅನಿಸ್ಬಿಡುತ್ತೆ. ಶನಿವಾರದ ಮಟ್ಟಿಗೆ ಮಾತ್ರ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ, ಅನುಕೂಲ ಆಗುತ್ತೆ. ತಂದೆ ಮಕ್ಕಳಲ್ಲಿ ಏನು ಜಗಳಾಗಿತ್ತು ಹಿಂದೆ ನೀವು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಕ್ಕಂಥ ಸಾಧ್ಯತೆಯನ್ನು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಅಂತೂ ಈ ಒಂದು ವಾರ ನಿಮಗೆ ಸಮಾಧಾನ, ಪರವಾಗಿಲ್ಲ ಅನ್ನೋ ಹಾಗಿದೆ, ತುಂಬ ಹೆಚ್ಚಿನ ಫಲಗಳು ಏನು ಶುಭ ಫಲ ಅಂತಲೂ ಅಲ್ಲ, ತುಂಬ ವೀಕ್ ಅಂತಲೂ ಅಲ್ಲ ಆ ಮಟ್ಟಿಗೆ. ಹಾಗಾದರೆ ಏನಪ್ಪ ಪರಿಹಾರಕ್ಕೆ ಏನಪ್ಪ ಮಾಡೋದು ಅಂತಂದು ಈಶ್ವರ ಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಕನ್ಯಾರಾಶಿಯವರಿಗೆ ಗಮನಿಸ್ಕೊಳ್ಳೋದಾದ್ರೆ, ಕನ್ಯಾರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ, ಸ್ತ್ರೀಯರಿಗೆ ಲಾಭದ ದಿನ, ಚಂದ್ರ ಚೆನ್ನಾಗಿದ್ದಾನೆ, ಲಾಭದಲ್ಲಿದ್ದಾನೆ. ಹೀಗಾಗಿ ಚಂದ್ರ ಏನನ್ನು ಸೂಚಿಸ್ತಾನಪ್ಪ, ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಶಾಸ್ತ್ರದ ಮಾತು. ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲವೂ, ಒಂದು ಸಸಿ ನೆಡೋದ್ರಿಂದ ಹಿಡಿದು ಅದು ಮಾರುಕಟ್ಟೆ ಉತ್ಪನ್ನ ಬಂದು ಅದು ಗ್ರಾಹಕರಿಗೆ ಬರುವವರೆಗೆ ಆ ಎಲ್ಲ ಚಟುವಟಿಕೆಯಲ್ಲೂ ಚೆನ್ನಾಗಿದೆ ಅಂತ ಅರ್ಥ. ಆಮೇಲೆ ಜಲ ನೀರಿಗೆ ಸಂಬಂಧಿಸಿದ ಹಾಗೆ, ಏನೇನು ನೀರಿನ ಆಶ್ರಯಿಸಿ ಮಾಡ್ತೀವಿ, ಒಂದು ಕುಡಿಯೋ ನೀರಿಂದ ಹಿಡಿದು ಮನೆ ಕಟ್ಟುವವರೆಗೆ ಎಲ್ಲ ಯಾವ್ಯಾವ ವಿಭಾಗದಲ್ಲಿ ನೀರು ಎಲ್ಲೆಲ್ಲಿ ಅನ್ವಯ ಆಗುತ್ತೋ ಅಲ್ಲೆಲ್ಲ ಆ ಎಲ್ಲ ಕ್ಷೇತ್ರದವರು ತುಂಬ ಚೆನ್ನಾಗಿದೆ ಅಂತ ಅರ್ಥ. ಯಾಕೆಂದರೆ ಮಾಂದಿ ರಾಹು ಇವರೆಲ್ಲ ಪಾಪಗ್ರಹಗಳ ಒಡನಾಟ ಇದೆಯಲ್ಲ, ಅದು ಮಹಾ ಕೆಟ್ಟ ಫಲ ತಂದುಕೊಡುತ್ತೆ, ತುಂಬ ಜಾಗ್ರತೆ ಬೇಕು. ಈ ಒಂದು ಪರಿಹಾರ ಇದು ದಾಟಬೇಕಲ್ಲ, ದೈವವನ್ನೇ ಮೊರೆ ಹೋಗಬೇಕು. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಅದು ತುಂಬ ಸಹಾಯವಾಗುತ್ತೆ. ನಾನು ಪ್ರತಿ ದಿವಸ ಒಂದಲ್ಲ ಒಂದು ರಾಶಿಗೆ ಇದು ಇಂಥದ್ದೊಂದು ತೊಡಕಿರುತ್ತೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ತುಂಬ ಸಹಕಾರಿಯಾಗುತ್ತೆ. ನೀವು ಮಾಡಬೇಕು, ಯಾಕಂದರೆ ರಾಹು ಕೇತು ಇನ್ನೂ ಇದ್ದಾರೆ, ಈ ಕಾರಣದಿಂದ ನೀವು ಮಾಡಿ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇನ್ನು ತುಲಾ ಮತ್ತು ವೃಶ್ಚಿಕ ಧನಸ್ಸು ರಾಶಿಗಳ ಫಲಾಫಲ ಈ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ, ಗಮನಿಸೋಣ. ಈ ಒಂದು ವಾರದಲ್ಲಿ
ತುಲಾರಾಶಿಯವರಿಗೆ ಚಂದ್ರನ ಸಂಚಾರ ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಕಾರಣ ಕಿರಿಕಿರಿ ಏನಪ್ಪ ಅಂದರೆ ಮಾಂದಿಯ ಒಂದು ಈ ಸೋಮವಾರದ ಮಟ್ಟಿಗೆ ಆಮೇಲೆ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ಚಂದ್ರನ ಸಂಚಾರ ಇದೆಯಲ್ಲ, ಅದು ಭಾಗ್ಯದಿಂದ ಕರ್ಮಸ್ಥಾನಕ್ಕೆ ಬರ್ತಾ ಇರತಕ್ಕಂಥ ಚಂದ್ರ, ಹೀಗಾಗಿ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ನಿಮಗೆ ದೇವತಾ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ದೈವತ ಅನುಗ್ರಹ ಸಿಗ್ತಕ್ಕಂಥದ್ದು, ಅಥವಾ ಒಳ್ಳೆಯ ಉತ್ತಮರ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಇದೆಲ್ಲ ನಿಮಗೆ ವಾರದ ಆದಿಯಲ್ಲೇ ಇದೆ. ಹೀಗಾಗಿ ಅದರಿಂದಾಗಿ ಈ ಇರತಕ್ಕಂಥ ಸಣ್ಣ ಪುಟ್ಟ ಕಿರಿಕಿರಿಯಿಂದ ಹೊರಗೆ ಬರ್ತೀರಾ, ಯೋಚನೆ ಮಾಡಿಬಿಡಿ. ಷಷ್ಠದಲ್ಲಿ ಮಾಂದಿ ರವಿ ರಾಹು ಬುಧ ಸೇರಿಬಿಟ್ಟಾಗ ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳು, ಉದರ ಬಾಧೆಗಳು, ಕಿಬ್ಬೊಟ್ಟೆ ಭಾಗ ಅಂತೀವಲ್ಲ ಆ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇದೆಲ್ಲ ಇದೆ. ಈ ಕಾರಣದಿಂದಾಗಿ ದುರ್ಗಾ ಕವಚವನ್ನು ಹೇಳಿಕೊಂಡ್ರೆ ತುಂಬ ಒಳ್ಳೆಯದು, ಅದು ನಿಮ್ಮನ್ನು ಕಾಪಾಡುತ್ತೆ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಒಂದು ತೊಡಕು ಒಂದು ಶುಭ ಎರಡು. ಯಾಕೆ ಅಂದರೆ ಮಾಂದಿ ಸಂಚಾರ ಚಂದ್ರ ಸಂಚಾರ ಅದೊಂದು ಕಡೆ ಇದ್ದರೆ ಇದೊಂದು ಕಡೆ ಇರುತ್ತೆ. ಈ ಕಾರಣ ಎರಡನ್ನು ಗಮನದಲ್ಲಿ ಇಟ್ಕೊಳ್ಬೇಕು ನಾವು. ಯಾವುದು ಹೆಚ್ಚಪ್ಪ ಅಂತಂದರೆ ಚಂದ್ರನಿಗೆ ಬಲ ಚೆನ್ನಾಗಿರೋದ್ರಿಂದ ಗಾಬರಿ ಮಾಡ್ಕೋಬೇಡಿ. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನಷ್ಟತೆ, ಸಣ್ಣ ಪುಟ್ಟ ಸೋಲು, ಏನಂಥ ಮುಖಭಂಗ ಅಲ್ಲ, ಏನೋ ಒಂದು ಸಣ್ಣ ಮಾತು, ಅದನ್ನು ನೀವು ಹಾಗೆ ಸರಳವಾಗಿ ತಗೊಳ್ತೀರಾ, ಯೋಚನೆ ಮಾಡಬೇಡಿ. ಆದರೆ ವಾರ ಮಧ್ಯಭಾಗದಲ್ಲಿ ನಿಮಗೆ ಮಾತ್ರ ದೈವಾನುಕೂಲ ಚೆನ್ನಾಗಿರ್ತದೆ, ಒಳ್ಳೆಯ ಸಾಧು ಸಂತರ ಭೇಟಿಯಾಗುತ್ತೆ, ಉತ್ತಮ ಕಾರ್ಯಗಳು, ಶುಭ ಕಾರ್ಯಗಳು, ನೋಡಪ್ಪ ಮನಸ್ಸಿಗೆ ಯಾವುದು ಹಿತವೋ ಅದೇ ಶುಭ ಕಾರ್ಯ. ವಾರದ ಅಂತ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡ್ಕೊಳ್ತೀರಾ, ಸಾಲ ಬಾಧೆ ಪ್ರಧಾನವಾಗಿ ಸೂಚಿಸ್ತಾ ಇದೆ. ಹೀಗಾಗಿ ಸಾಲದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಆದರೆ ವೃತ್ತಿ ಕೆಲಸದ ಮಟ್ಟಿಗೆ ಮಾತ್ರ ತೊಡಕೆ ಇಲ್ಲ, ನಿಮಗೆ ಕೆಲಸಗಳು ಮಾತ್ರ ಸುಲಭವಾಗಿ ಸುಲಲಿತವಾಗಿ ಸಾಗ್ತಾ ಇರುತ್ತೆ, ಯಾವುದೇ ಇರಿಟೇಷನ್ ಇಲ್ಲದೆ ಚೆನ್ನಾಗಿರುತ್ತೆ. ಅದೇ ಬಹಳ ಮುಖ್ಯ ವೃತ್ತಿ, ಯಾಕೆಂದರೆ ಅಲ್ಲೇ ಹೆಚ್ಚು ಸಮಯ ಕಳೀತಕ್ಕಂಥದ್ದು ನೀವು ಒಂದು ಕೆಲಸದಲ್ಲಿ ಇಲ್ಲ ವ್ಯಾಪಾರ ಸ್ಥಳದಲ್ಲಿ, ಹೀಗಾಗಿ ಅಲ್ಲೇ ಚೆನ್ನಾಗಿರಬೇಕು. ಈ ಕಾರಣ ಇದು ಈ ಒಂದು ಇಡೀ ವಾರ ನಿಮಗೆ ಸ್ವಲ್ಪ ಬಾಧೆ ಆಗ್ತಕ್ಕಂಥದ್ದು ಅಂದರೆ ಆರೋಗ್ಯ. ಹೀಗಾಗಿ ಈ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ. ಕಾರಣ ಯಾಕಪ್ಪ ಅಂತಂದರೆ ಕರ್ಮಾಧಿಪತಿ ವೀಕಾಗಿದ್ದಾನೆ, ಎರಡನೇದು ಚಂದ್ರ ಅಷ್ಟಮಾಧಿಪತಿ ಅವನು ಸಪ್ತಮ ಬಂದಿದ್ದಾನೆ, ಹೀಗಾಗಿ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಹುಷಾರಾಗಿರಬೇಕು. ಆದರೆ ಏನಂಥ ಪ್ರಮಾದ ಅಲ್ಲ, ಸಣ್ಣ ಪುಟ್ಟ ತೊಡಕು. ಮಾಂದಿ ಕೂಡ ಅಲ್ಲಿ ಮಂಗಳವಾರದ ಮಟ್ಟಿಗೆ ಚಂದ್ರ ಮಾಂದಿಯರು ಒಟ್ಟಾಗ್ತಾರೆ, ಈ ಕಾರಣದಿಂದಾಗಿ ಮನಸ್ತಾಪಗಳು ಬರುತ್ತೆ. ಚಂದ್ರ ಮನಸ್ಸಿನ ಅಧಿಪತಿ ಅಲ್ವಾ, ಹೀಗಾಗಿ ಮನಸ್ಸಿಗೆ ಹರ್ಟಾಗುವಾಗಿ ಮಾತಾಡ್ಬಿಡೋದು. ವ್ಯಾಪಾರದಲ್ಲಷ್ಟೇ, ಸಹೋದರಿ ಅಕ್ಕಪಕ್ಕ ಕೆಲಸ ಮಾಡ್ತಾ ಇರ್ತಕ್ಕ ಅಥವಾ ಇನ್ಯಾರೋ ಗ್ರಾಹಕರ ಮನೆ ಅವ್ರ ನಡುವೆ ಒಂದು ಜಗಳ ಶುರುವಾಗ್ಬಿಡುತ್ತೆ, ಇದೆಲ್ಲ ಇದೆ, ಸ್ವಲ್ಪ ಸಮಾಧಾನ ಬೇಕು. ಇನ್ನು ವಾರದ ಅಂತ್ಯಭಾಗದಲ್ಲಿ ನಿಮಗೆ ಆತ ಒಳ್ಳೆಯ ದೈವಾನುಕೂಲ, ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ, ಕಿತ್ತಾಟ ಇದ್ದರೆ ಅದೆಲ್ಲ ದೂರಾಗಿ ಒಂದು ನಿರಾಳತೆ ಇತ್ಯಾದಿ ಬರುತ್ತದೆ. ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆಗಳು, ಉದರ ಭಾಗದಲ್ಲಿ ತೊಂದರೆ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪ. ನೋಡಿ ಶುಭ ಅಶುಭ ಎರಡೂ ಮಿಶ್ರವಾಗಿದೆ. ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದ, ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿರೋದ್ರಿಂದ ಹೆಚ್ಚು ಆತಂಕ ಮಾಡ್ಕೋಬೇಡಿ, ಅನುಕೂಲ ಆಗುತ್ತೆ. ಕಟೀಲು ದುರ್ಗಾಪ್ರವೇಶ್ವರಿ, ಯಾಕೆಂದರೆ ಜಲದುರ್ಗೆಯ ಆರಾಧನೆಯಿಂದಾಗಿ ಜಲಕಂಟಕಗಳಿರೋದಿಲ್ಲ, ತೊಡಕುಗಳು ನಿವಾರಣೆಯಾಗುತ್ತೆ. ಹಾಗಾಗಿ ದುರ್ಗಾಪ್ರವೇಶ್ವರಿ ಪ್ರಾರ್ಥನೆ ಮಾಡಿ, ಜೊತೆಗೆ ನಾಗ ಪ್ರಾರ್ಥನೆ ಮಾಡಿಕೊಂಡ್ರೆ ಅದೂ ಕೂಡ ತುಂಬ ಒಳ್ಳೆಯದು, ಅದು ಬೇಕು ಕೂಡ. ಶಾಸ್ತ್ರಿಗಳೇ, ಇನ್ನು ಕಡೆಯ ರಾಶಿಗಳಾದ ಮಕರ, ಕುಂಭ ಹಾಗೆ ಮೀನ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ. ಮಕರ ರಾಶಿಯವರಿಗೆ ಚಂದ್ರನ ಸಂಚಾರ, ಅವನು ಸಪ್ತಮಾಧಿಪತಿ, ವ್ಯವಹಾರದ ಅಧಿಪತಿ ಕೂಡ ಹೌದು. ಅವನ ಸಂಚಾರದಿಂದ ಯಾವ್ಯಾವ ಬಲ ಇದೆ ನೋಡೋಣ. ವಾರದ ಆದಿಯಲ್ಲಿ ನಿಮಗೆ ಸಾಲಬಾಧೆ ಇರುತ್ತೆ. ಸಾಲಬಾಧೆ ಯಾಕಪ್ಪ ಅಂದರೆ ಅದು ಮಾಂದಿ, ಚಂದ್ರ ಷಷ್ಠದಲ್ಲಿದ್ದಾನೆ, ಮಾಂದಿಯು ಬಂದು ಸೇರ್ಪಡೆ ಆಗ್ತಾನೆ. ಹೀಗಾಗಿ ಸ್ತ್ರೀಯರು ಪ್ರಧಾನವಾಗಿ ಗಮನಿಸಬೇಕು, ಯಾಕೆಂದರೆ ಹೆಣ್ಣುಮಕ್ಕಳಿಗೆ ತುಂಬ ಜಾಗ್ರತೆ, ಅವರು ಸಾಲಗಿಲ್ಲ ಮಾಡಲಿಕ್ಕೆ ಅದೆಲ್ಲ ಹೆದರಿಕೆ ಅವರಿಗೆ. ಆದರೂ ಒತ್ತಡದಿಂದಾಗಿ ಮಕ್ಕಳ ಫೀಸು ಮತ್ತೊಂದು ಇನ್ನೆಲ್ಲೋ ಪಾಪ ಸಾಲ ಮಾಡ್ಕೊಂಬಂದುಬಿಟ್ಟಿರ್ತಾರೆ, ಆ ಸಾಲದ ಒತ್ತಡ ಅದನ್ನು ತೀರಿಸ್ಬಿಡೋಣ ಅಂತಕ್ಕಂಥ ಒಂದು ಭಾವನೆಯಿಂದಾಗಿ ಸಾಲ ಮಾಡೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು ಆ ವಿಚಾರದಲ್ಲಿ. ಉಳಿದ ಹಾಗೆ ದಿವಸ ನೋಡಿ, ಗುರು ಚತುರ್ಥದಲ್ಲಿ ಇದ್ದರೆ ಸುಖ ಸಮೃದ್ಧಿ ಇರ್ತದೆ, ಸಾಮಾನ್ಯವಾಗಿ ನಿಮಗೆ ಅಷ್ಟು ತೊಡಕಾಗೋದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ನೋಡಿ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು, ಎಷ್ಟು ಕಷ್ಟಪಟ್ಟು ತಿನ್ನಾನು ಆದರೆ ಮಗ ಓದಲ್ಲ, ಅಥವಾ ಮಗಳು ಓದ್ತಾ ಇಲ್ಲ, ಅಥವಾ ಅನುಕೂಲ ಆಗ್ತಾಯಿಲ್ಲ, ಒಳ್ಳೆ ಕಡೆ ಸೀಟ್ ಸಿಗ್ತಾ ಇಲ್ಲ, ಈ ಥರದ್ದು ಏನೇನೋ ಒಂದು ತೊಡಕಿಗೆ ಒಳಗಾಗ್ತೀರ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಮಾಡ್ಕೊಳ್ತೀರ. ಮತ್ತು ವಾರ ಮಧ್ಯದಲ್ಲಿ ನಿಮಗೆ ಚಂದ್ರ ಚೆನ್ನಾಗಿದ್ದಾನಲ್ಲ, ಸಪ್ತಮಾಧಿಪತಿ ಚೆನ್ನಾಗಿ ಅವಂದೇ ಕ್ಷೇತ್ರದಲ್ಲಿದ್ದಾಗ ಸಂಗಾತಿಯ ಸಹಕಾರ, ವ್ಯಾಪಾರದಲ್ಲಿ ಚಿಗುರುವಿಕೆ, ಮತ್ತು ದೂರ ಪ್ರಯಾಣ, ಅಕಸ್ಮಾತ್ ವಿದೇಶ ಪ್ರಯಾಣ ಇದೆ ಅದರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ.
ವಾರ ಮಧ್ಯಭಾಗದಿಂದ ಅಂದರೆ ಬುಧವಾರದಿಂದ ನಿಮಗೆ ಉತ್ಕೃಷ್ಟವಾದ ಫಲಗಳಿದ್ದಾವೆ. ವಾರದ ಆದಿಯಲ್ಲಿ ಸ್ವಲ್ಪ ಕಠಿಣವಾಗಿದೆ, ಅದು ದಾಟಿಬಿಟ್ರೆ ಚೆನ್ನಾಗಿದೆ. ವಾರ ಅಂತ್ಯದಲ್ಲೂ ಅಷ್ಟೇ, ನಿಮಗೆ ಏನಂತಹ ನಷ್ಟ ಇತ್ಯಾದಿಗಳು ನೀನು ಅಷ್ಟು ಗಮನಿಸಬೇಕಾಗಿಲ್ಲ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಪರಿಹಾರಕ್ಕೆ ಏನಪ್ಪ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ, ತುಂಬ ಸಹಾಯ ಆಗುತ್ತೆ. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಮಾನಸಿಕ ಬಲ ಇರುತ್ತೆ, ಮಕ್ಕಳ ವಿಚಾರದಲ್ಲಿ ಅನುಕೂಲ. ಕಾರಣ ಚಂದ್ರನಿಗೆ ತುಂಬ ಚೆನ್ನಾಗಿದ್ದಾನಲ್ಲ, ಈ ಪಂಚಮದಲ್ಲಿದ್ದಂಥವನು ತುಂಬ ಅನುಕೂಲ ಆಗುತ್ತೆ. ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಮಾಂದಿ ಬಂದು ಸೇರ್ಪಡೆಯಾಗೋದ್ರಿಂದ ಉದರ ಬಾಧೆ. ಮಂಗಳವಾರ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ. ಹೊರಗಿನ ಆಹಾರ ಜಂಕ್ ಫುಡ್ಡು ಅಥವಾ ಇತ್ಯಾದಿ ಅದು ಇದು ತಿಂದ್ಬಿಟ್ಟು ಹೊಟ್ಟೆ ಕೆಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮಂಗಳವಾರ ಹುಷಾರು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಸ್ವಲ್ಪ ನೋಡಿ ಗಂಟಲು ಬಾಧೆ ಸೂಚಿಸ್ತಾ ಇದೆ, ಜೊತೆಗೆ ಆಹಾರ ವ್ಯತ್ಯಾಸ. ಮತ್ತೆ ಸೋಮವಾರ ಮಂಗಳವಾರ ಏನು ವ್ಯಥೆ ಪಟ್ಟರೋ ಮತ್ತೆ ಶನಿವಾರದ ವೇಳೆಗೆ ಅದೇ ವ್ಯಥೆ ಮತ್ತೆ ಪುನರಾವರ್ತನೆ ಆಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ನೀವು ಎಚ್ಚರಿಕೆ ತಗೋಬೇಕು, ಆಹಾರದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ತಗೋಬೇಕು. ಸಂಗಾತಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜಾಗ್ರತೆ ಇರಲಿ, ಹೆಚ್ಚಿನ ಶುಭಫಲ ಇದೆ, ಆತಂಕ ಬೇಡ. ಮನೆ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಕೂಡ ನಾಗ ಕವಚ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು, ಅದನ್ನು ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸುಖ ಪ್ರಯಾಣ, ಬಂಧು ಮಿತ್ರರಲ್ಲಿ ಸಹಕಾರ. ಕಾರಣ ಚಂದ್ರನಿಗೆ ತುಂಬ ಚೆನ್ನಾಗಿದ್ದ ನೋಡಿ, ಸುಖಸ್ಥಾನದಲ್ಲಿ ಆ ಚಂದ್ರ ಇದ್ದುಬಿಟ್ರೆ ನಿರಾಳವಾಗಿರ್ತಾರೆ, ಯಾವುದೇ ಯೋಚನೆ ಇಲ್ಲ. ಊರು ಊರು ಪಾಡಿ ಊರು ಏನಾದರೂ ಹಾಕ್ಕೊಂಡು ಹೋಗಲಿ, ಮನೆ ನೆಮ್ಮದಿ ಅಂತೀವಲ್ಲ ಹಾಗೆ, ಆ ಥರ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ, ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇರೋರು ಸ್ವಲ್ಪ ಹುಷಾರಾಗಿರಬೇಕು. ಅದರ ಹೊರತಾಗಿ ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಬುಧನ ಅವನ ಒಂದು ಅನುಗ್ರಹ ಬೇಕು, ಏಕೆಂದರೆ ಅವನು ಸಪ್ತಮಾಧಿಪತಿ, ಸುಖಾಧಿಪತಿ. ಹೀಗಾಗಿ ಅವನ ಒಂದು ಅನುಗ್ರಹಕ್ಕಾಗಿ ವಿಷ್ಣು ಸಹಸ್ರನಾಮ ಪಠಿಸಿದರೆ ಸಾಕಾಗುತ್ತೆ, ಉಳಿದ ಹಾಗೆ ಏನು ಅಂತ ತೊಡಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.